ನಮಸ್ಕಾರ, ನಾನು ಶುಭ. ಹಳೇದೊಂದು ಜರಡಿ ಇದ್ದರೆ ಸಾಕು, ಎಷ್ಟೇ ಮಳೆ ಬೀಳಿ ಚಳಿ ಇದ್ದರೂ ನಿಮ್ಮ ಎಲ್ಲ ಬಟ್ಟೆ ಒಣಗಿಸ್ಬೋದು. ಬನ್ನಿ ನೋಡೋಣ. ಕುಟ್ಟಣಿಗೆ ನಾವು ಟೈಲ್ಸ್ ಮೇಲೆ ಕುಟ್ಟಾಗ ಗೆರೆ ಬಿದ್ದುಬಿಡ್ತಾ ಇರುತ್ತೆ. ನೀವೇನು ಮಾಡಬೇಕಂದ್ರೆ, ಕುಟ್ಟಣಿಗೆ ಕೆಳಗಡೆ ಇಲ್ಲ ಅಂದರೆ ನಾವು ನ್ಯಾಪ್ಕಿನ್ ಹಾಕ್ಕೊತೀವಿ. ನ್ಯಾಪ್ಕಿನ್ ಹಾಕ್ಕೊಳ್ಳೋ ಬದಲು ಈ ಥರ ಶೀಟ್ ಅಂತೂ ಬಂದಿರುತ್ತೆ ನಾವು ಬಟ್ಟೆ ತಂದಾಗ, ಅದನ್ನು ನೀವು ಹಂಗೆ ಇಕ್ಕೋಬೇಕು. ಕರೆಕ್ಟಾಗಿ ಅದನ್ನ ಕುಟ್ಟಣಿಗೆ ಇಕ್ಕೊಂಡು ನೋಡಿ, ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಡಬಲ್ ಟೇಪ್ ತಗೊಳ್ಳಿ, ಇಲ್ಲ ಅಂದರೆ ಮನೆಯಲ್ಲಿ ಗಮ್ ಇದ್ದರೆ ಅದರಲ್ಲೇ ಫೆವಿಕೋಲ್ ಎಲ್ಲ ಇರುತ್ತಲ್ಲ ಅದರಲ್ಲೇ ಮೆತ್ತಿಸ್ಬೋದು. ನಾನು ಡಬಲ್ ಟೇಪ್ ಮೇಲೆ ಮೆತ್ತಿಸ್ತಾ ಇದ್ದೀನಿ ನೋಡಿ. ನೀಟಾಗಿ ಹಿಂಗೆ ಮಾಡಿ ನೀವು ಕುಟ್ಟಿದ್ರೆ ಟೈಲ್ಸ್ ಮೇಲೆ ಗೆರೆನೂ ಬೀಳಲ್ಲ, ಅಷ್ಟು ಸೌಂಡೂ ಬರಲ್ಲ. ಖಂಡಿತ ಟ್ರೈ ಮಾಡಿ. ನಾವು ಯಾವುದನ್ನ ಕ್ಯಾನ್ಗಾಗಲಿ ಇಲ್ಲ ಬಾಟೆಲ್ಗಾಗಲಿ ಆಯಿಲ್ ಸೇರಿಸ್ಬೇಕಂದಾಗ ಚೆಲ್ಲೋಗ್ತಾ ಇರುತ್ತೆ. ನೀವೇನು ಮಾಡಬೇಕಂದ್ರೆ, ವೇಸ್ಟ್ ಬಾಟೆಲ್ದು ಮುಂದೆ ಭಾಗ ಸ್ವಲ್ಪ ಕಟ್ ಮಾಡ್ಕೋಬಿಡಿ, ಅದನ್ನು ಹಿಂಗೆ ಯೂಸ್ ಮಾಡ್ಕೋಬೋದು. ಮತ್ತು ನೀವು ಮುಚ್ಚಳ ಹಾಕಿ ಎತ್ತಿಕ್ಕೋಬೋದು. ಖಂಡಿತ ಟ್ರೈ ಮಾಡಿ ಈ ಟ್ರಿಕ್ಸ್ ಕೂಡ. ಜರಡಿ ನಾವು ಮನೆಯಲ್ಲಿ ಹಳೇದಿಂದೆ ಹಾಕ್ಬಿಟ್ಟಿರ್ತೀವಲ್ಲ, ಆ ಜರಡಿ ಬೇಕಾದರೂ ತಗೊಳ್ಳಿ. ಇದು ನಾನು ಯೂಸ್ ಮಾಡ್ತಾ ಇಲ್ಲ ನೋಡಿ. ಆ ಥರ ತಗೊಂಡು ಅಂಬಿ ಸ್ವಲ್ಪ ಚೆನ್ನಾಗಿ ಸುಟ್ಟುಬಿಟ್ಟು ಆ ಥರ ಹೋಲ್ಸ್ ಮಾಡ್ಕೋಬೇಕು. ಅಂದರೆ ನಾನು ಒಂದು 12 ಹೋಲ್ ಮಾಡ್ಕೊಂಡಿದ್ದೀನಿ. ನೀವು ಸೇಮ್ ನೋಡಿಕೊಂಡು ಗ್ಯಾಪ್ ಇಟ್ಕೊಂಡು ನಿಮ್ದು ಎಷ್ಟಾಗುತ್ತೋ ಅಷ್ಟು ಮಾಡ್ಕೋಬೇಕು. ನಾನು ಒಂದು 12 ಮಾಡ್ಕೊಂಡಿದ್ದೀನಿ, ತೋರಿಸ್ತಾ ಇದ್ದೀನಿ ನೋಡಿ ವಿಡಿಯೋದಲ್ಲಿ. ಮತ್ತೆ ತಿರುಗಿಸ್ಬಿಟ್ಟು ಒಂದು 4 ಹೋಲ್ ಮಾಡ್ಕೋಬೇಕು. ಅಂದರೆ ಈಕ್ವಲ್ ಆಗಿ ಎರಡು ಸಮ ಇರಬೇಕು. ನೋಡಿಕೊಂಡು ಒಂದು 4 ಸೈಡ್ಗಳಲ್ಲಿ 4 ಹೋಲ್ ಮಾಡ್ಕೋಬಿಡಿ. ಕಂಬಿ ಚೆನ್ನಾಗಿ ಸುಟ್ಟುಬಿಟ್ಟು ನೋಡಿ, ಮತ್ತೆ ತೋರಿಸ್ತೀನಿ. ನಾನು ಒಂದು 4 ಮಾಡ್ಕೊಂಡಿದ್ದೀನಿ ನೋಡಿ. ನೋಡ್ತಾ ಇದ್ದೀರಲ್ಲ, ಒಂದು 4 ಹೋಲ್ ಆಗಿದೆ. ಈ ಸುತ್ತಲೂ ಒಂದು 12 ಹೋಲ್ ಮಾಡ್ಕೊಂಡಿದ್ದೀನಿ ನೋಡಿ. ನಾನು ಈ ಥರ ದಾರ ತಗೊಂಡಿದ್ದೀನಿ, ಪ್ಲಾಸ್ಟಿಕ್ ದಾರ. ಈಕ್ವಲಾಗಿ ಕಟ್ ಮಾಡ್ತಾ ಇದ್ದೀನಿ ಒಂದು ಅಷ್ಟುದ್ದ. ನಿಮ್ಮ ಹತ್ರ ಈ ಥರ ದಾರ ಇಲ್ಲ ಅಂದರೆ ಉಲ್ಲನ್ ದಾರ ಬೇಕಾದರೂ ತಗೋಬೋದು. ಅಷ್ಟಷ್ಟುದ್ದ ಒಂದು 12 ದಾರ ತಗೊಳ್ಳಿ. ಅಂದರೆ ಹೋಲ್ಸ್ ಎಷ್ಟು ಮಾಡ್ಕೊಂಡಿರ್ತೀರಲ್ಲ ಅದು ಅಷ್ಟು ದಾರ ತಗೋಬೇಕು. ಮತ್ತು ಈ ಥರ ಕ್ಲಿಪ್ಸು ಅಷ್ಟೇ, ನಾನೊಂದು 12 ತಗೊಂಡಿದ್ದೀನಿ. ಕ್ಲಿಪ್ಸ್ ಒಳಗಡೆಗೆ ಕಂಬಿ ಬಂದಿರುತ್ತಲ್ಲ ಅದರ ಒಳಗಡೆಗೆ ಈ ದಾರನ ಸೇರಿಸ್ಬಿಡ್ಬೇಕು. ಮತ್ತು ಟೈಟಾಗಿ ಗಂಟು ಹಾಕಬೇಕು. ಒಂದು ಗಂಟು ಹಾಕಿ ಸಾಕು. ಟೈಟಾಗಿ ಗಂಟು ಹಾಕ್ಬಿಟ್ಟು ಎರಡೂ ದಾರನೂ ಈಕ್ವಲ್ ಆಗಿ ನೋಡ್ಕೋಬೇಕು ಆದಷ್ಟು. ನೋಡಿ, ಗಂಟು ಹಾಕಿದ್ದೀನಿ, ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಲಾಸ್ಟ್ ಎಡ್ಜಸ್ ಇರುತ್ತಲ್ಲ ದಾರ ನೋಡಿ, ಎರಡು ಈಕ್ವಲ್ ಆಗಿರಬೇಕು. ಹಂಗೆ ಮಾಡಿಬಿಟ್ಟು ಎಲ್ಲ ಕ್ಲಿಪ್ಸ್ಗೂ ನೀವು ಮಾಡಿ ಇಡಬೇಕು. ನಾನು ಎಲ್ಲ ಕ್ಲಿಪ್ಸ್ಗೂ ಸೇಮ್ ಹಂಗೆ ಮಾಡಿಟ್ಬಿಟ್ಟಿದ್ದೀನಿ. ಮತ್ತು ನೋಡಿ, ಒಂದೊಂದೇ ಕ್ಲಿಪ್ಗೆ ದಾರ ಸೇರಿಸಿರ್ತೀರಲ್ಲ ಅದನ್ನು ಎತ್ಕೊಂಡು ಗಂಟು ಹಾಕಬೇಕು. ಸ್ವಲ್ಪ ದೂರಕ್ಕೆ ಒಂದು ಗಂಟು, ಇನ್ನು ಸ್ವಲ್ಪ ದೂರಕ್ಕೆ ಒಂದು ಗಂಟು, ಹಂಗೆ 2 ಗಂಟು ಹಾಕ್ಬಿಡಿ. ಗಂಟು ಹಾಕ್ಬಿಟ್ಟು ಮತ್ತು ಹೋಲ್ ಮಾಡಿಟ್ಟಿರ್ತೀರಲ್ಲ ಅದ್ರ ಒಳಗಡೆಗೆ ಒಂದು ದಾರ ಸೇರಿಸಿ. ಒಂದು ದಾರ ಸೇರಿಸ್ಬಿಟ್ಟು ಮತ್ತು ಇನ್ನೊಂದು ದಾರ ನಿಮ್ಮ ಕೈಯಲ್ಲಿರುತ್ತಲ್ಲ, ಎರಡೂ ದಾರನ ಸೇರಿಸ್ಬಿಟ್ಟು ಗಂಟು ಹಾಕ್ಕೋಬೇಕು. 2-3 ಗಂಟು ಹಾಕ್ಕೊಳ್ಳಿ. ಮತ್ತು ಎಕ್ಸ್ಟ್ರಾ ದಾರ ಅಕಸ್ಮಾತ್ ಬಂದರೆ ಅದನ್ನು ಕಟ್ ಮಾಡಿಬಿಡಬೇಕು ಕತ್ರಿಯಲ್ಲಿ. ನೋಡಿ, ನಂದು ಎಕ್ಸ್ಟ್ರಾ ದಾರ ಸ್ವಲ್ಪ ಬಂದಿದೆ, ಅದನ್ನು ಕಟ್ ಮಾಡಿಬಿಡ್ತಾ ಇದ್ದೀನಿ. ಮತ್ತು ಊದುಬತ್ತಿ ತಗೊಂಡು ಸ್ವಲ್ಪ ಸುಡ್ಬೇಕು. ಹಿಂಗೆ ಮಾಡೋದ್ರಿಂದ ಗಂಟು ಬಂದುಬಿಡಲ್ಲ, ನಮಗೆ ಜಾಸ್ತಿ ದಿನ ಬಾಳಿಕೆ ಬರುತ್ತೆ. ಮತ್ತು ಇನ್ನೊಂದು ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ. ನಾನು ಆ ಕ್ಲಿಪ್ಗೆ ಹಾಕಿರೋ ದಾರ ತಗೊಂಡು ಒಂದು 2 ಗಂಟು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ದೂರ ದೂರ ಹಾಕ್ಕೋಬೇಕು, ಜಾಸ್ತಿ ಹತ್ರಕ್ಕೆ ಹಾಕ್ಕೋಬೇಡಿ. ಮತ್ತು ದಾರ, ಒಂದು ದಾರನ ಮಾತ್ರ ಹೋಲ್ ಒಳಗಡೆಗೆ ಸೇರಿಸ್ಬೇಕು. ಇನ್ನೊಂದು ದಾರ ನಿಮ್ಮ ಕೈಯಲ್ಲಿರುತ್ತಲ್ಲ, ಆ ದಾರನೂ ಎರಡೂ ದಾರನ ಸೇರಿಸ್ಕೊಂಡು ಗಂಟು ಹಾಕ್ಬಿಡಿ. 2-3 ಗಂಟು ಹಾಕ್ಕೊಳ್ಳಿ. ಎಕ್ಸ್ಟ್ರಾ ದಾರ ಬಂದರೆ ಅದನ್ನು ಕತ್ರಿಯಲ್ಲಿ ಕಟ್ ಮಾಡಿ ತೆಗೆದುಬಿಡಿ. ಮತ್ತು ಊದುಬತ್ತಿಯಲ್ಲಿ, ನೀವು ಉಲ್ಲನ್ ದಾರ ತಗೊಂಡ್ರೆ ಊದುಬತ್ತಿಯಲ್ಲಿ ಏನು ಸುಡೋ ಅಷ್ಟು ಅವಶ್ಯಕತೆ ಇಲ್ಲ. ಇದು ಪ್ಲಾಸ್ಟಿಕ್ ದಾರ ಅಲ್ಲ, ಇದಕ್ಕೆ ನಾನು ಊದುಬತ್ತಿಯಲ್ಲಿ ಸ್ವಲ್ಪ ಸುಡ್ತಾ ಇದ್ದೀನಿ ನೋಡಿ. ಎಲ್ಲನೂ ಸುತ್ತಲೂ ಹಾಕ್ಕೋಬಿಟ್ಟಿದ್ದೀನಿ. ಮತ್ತು ಎಕ್ಸ್ಟ್ರಾ ಒಂದು ದಾರ ತಗೊಂಡು, ನೀವು ಬೇಕಾದರೆ ಅದೇ ಕಲರೇ ತಗೋಬೋದು, ನಾನು ಗ್ರೀನ್ ತಗೊಂಡಿದ್ದೀನಿ. ಒಂದು ಅಷ್ಟುದ್ದ ಒಂದು 2 ದಾರ ತಗೋಬೇಕು. ಒಂದು ಅಷ್ಟಷ್ಟುದ್ದ 2 ದಾರ ತಗೊಂಡು ನೀವು 4 ಹೋಲ್ ಮಾಡಿರ್ತೀರಲ್ಲ ಅದ್ರ ಒಳಗಡೆಗೆ ನೋಡಿ ಸೇರಿಸ್ತಾ ಇದ್ದೀನಿ. 2 ಈಕ್ವಲಾಗಿ ದಾರ ಸೇರಿಸ್ಕೋಬಿಡಿ. ಈ ಕಡೆಯೂ ಹಂಗೆ ಸೇಮ್ ಈಕ್ವಲಾಗಿ 2 ದಾರ ಸೇರಿಸ್ಬಿಡ್ಬೇಕು. ಹೋಲ್ಸಲ್ಲಿ ಸೇರಿಸ್ಬಿಟ್ಟಿದ್ದೀನಿ. ಇದು ದಾರ ಗಂಟಾಗಬಾರ್ದು ಅಂತ ಸ್ಟ್ರಾ ಹಾಕ್ಕೋಬೋದು. ನನ್ನ ಹತ್ರ ಸ್ಟ್ರಾ ಇಲ್ಲ, ನಾನು ಮಕ್ಕಳದು ಪೆನ್ನು ಹಿಂದೆ ಹಾಕಿದ್ರು, ಅದು ನಾನು ಬಿಸಾಕಿರಲ್ಲ, ಸ್ಟೋರ್ ಮಾಡಿಡ್ತೀನಿ. ಅದನ್ನು ಸೇರಿಸ್ತಾ ಇದ್ದೀನಿ ನೋಡಿ. ನೀವೆಂತೂ ಪೆನ್ ಬಿಸಾಕ್ತಿರಲ್ಲ, ಅದ್ರ ಬದಲು ಈ ಥರ ಯೂಸ್ ಮಾಡ್ಕೋಬೋದು. ಈಕ್ವಲಾಗಿ ಇಟ್ಕೊಂಡು ಟೈಟಾಗಿ ಗಂಟು ಹಾಕ್ಕೋಬಿಡಿ. ಒಂದು 2 ಗಂಟು ಹಾಕ್ಕೊಳ್ಳಿ. ಮತ್ತು ಎಕ್ಸ್ಟ್ರಾ ದಾರ ಇರುತ್ತಲ್ಲ ಅದನ್ನು ಹಂಗೆ ಇಡಿ. ಅಕಸ್ಮಾತ್ ನೀವು ಎಲ್ಲನ ನೇತಾಕಬೇಕು ಕಂಬಿಗೆ ಈ ಥರ ಮನೆ ಒಳಗಡೆನೆ ಅಂತಂದರೆ, ಆ ಎಕ್ಸ್ಟ್ರಾ ದಾರ ಇರುತ್ತಲ್ಲ ಅಲ್ಲಿ ಗಂಟು ಹಾಕ್ಕೋಬೋದು ನೀವು ಬೇಕಂದರೆ. ಸ್ವಲ್ಪ ದಾರ ಆದಷ್ಟು ಕಟ್ ಮಾಡೋಕ್ಕೆ ಹೋಗಬೇಡಿ. ಅದಿದ್ದರೆ ನಿಮಗೆ ಮತ್ತೆ ಉದ್ದ ಬಿಡಬೇಕಂದ್ರೂ ಎಲ್ಲನ ಗಂಟು ಹಾಕಿ ಬಿಡ್ಬೋದು. ನಾನು ಎಕ್ಸ್ಟ್ರಾ ದಾರ ಏನು ಕಟ್ ಮಾಡ್ತಾ ಇಲ್ಲ ನೋಡಿ.
ಇದನ್ನೆಲ್ಲ ನೇತಾಕಿ ನೋಡಿ, ನಾನು ಈ ಥರ ನೇತಾಕಿದ್ದೀನಿ. ನಮ್ಮನೆ ಶೀಟ್ಸ್ ಕೆಳಗಡೆ ಎಲ್ಲ ಬಂದಾಗ ನಾನು ಇದನ್ನು ಯೂಸ್ ಮಾಡ್ಕೊತೀನಿ. ಇವಾಗ ಈ ಕ್ಲಿಪ್ಸ್ ಹಾಕಿರ್ತೀರಲ್ಲ, ಇದಕ್ಕೆ ನೀವು ಎಷ್ಟು ಬಟ್ಟೆ ಬೇಕಾದರೂ ಹಾಕ್ಕೋಬೋದು. ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟೊಂದು ಬಟ್ಟೆ ಹಾಕ್ಕೊಂಡಿದ್ದೀನಿ. ನಾವು ಜರಡಿ ಮನೆಯಲ್ಲಿ ಹಳೇದಾದಮೇಲೆ ಇಲ್ಲ ಸ್ವಲ್ಪ ಕಿತ್ತೋಗಿದೆ ಅಂದರೂ ಹಿಂದೆ ಹಾಕ್ಬಿಡ್ತೀವಿ. ಅದನ್ನು ಬಿಸಾಕೋ ಬದಲು ಈ ಥರ ಯಾವ ಒಳ್ಳೆ ಆರ್ಗನೈಸರ್ ಮನೆಯಲ್ಲೇ ರೆಡಿ ಮಾಡ್ಕೋಬೋದು. ನೋಡಿ ಎಷ್ಟೊಂದು ಬಟ್ಟೆ ಒಣಗಿಸಿದ್ದೀನಿ. ಮಳೆ ಚಳಿ ಮಂಜು ಬೀಳ್ತಾ ಇರುತ್ತೆ, ಆಗ ದಾರ ಮೇಲೆ ಆಚೆ ಹಾಕೋಕ್ಕಾಗಲ್ಲ. ಅವಾಗ ಈ ಥರ ಶೀಟ್ಸ್ ಕೆಳಗಡೆನೋ ಇಲ್ಲ ಮನೆ ಒಳಗಡೆ ಹಾಕ್ಕೋಬೋದು. ಈ ಥರ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.